ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ಸ್ವಾಗತ. ನಾವು ಸಮಾಜಶಾಸ್ತ್ರದ ಕೊಡುಗೆಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ನಿನ್ನೆ ದಿವಸ ನಾವು ಸ್ಪೆನ್ಸರ್, ಹರ್ಬರ್ಟ್ ಸ್ಪೆನ್ಸರ್ ಅವರು ಮತ್ತು ಡಿ ಎಮಿಲಿ ಡರ್ಕಿಂರವರ ಒಂದು ಕೊಡುಗೆಗಳನ್ನು ಈ ನಮ್ಮ ಸಮಾಜಶಾಸ್ತ್ರಕ್ಕೆ ಯಾವ ರೀತಿಯಾಗಿ ನೀಡಿದರು ಎಂಬುದನ್ನು ಅಧ್ಯಯನವನ್ನು ಮಾಡಿದ್ವಿ. ಇಂದು ನಾವು ಡಿ ಕಾರ್ಮಾರ್ಕ್ಸ್ ಅಂತಕ್ಕಂತಹ ಒಬ್ಬ ಸಮಾಜಶಾಸ್ತ್ರಜ್ಞರು ನಮ್ಮ ಈ ಸಮಾಜಶಾಸ್ತ್ರಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿದರು ಎಂಬುದರ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಇವರ ಕಾಲಾವಧಿ ಅಂತಕ್ಕಂಥದ್ದು 1818 1883 ಅಂತ ನಾವಿಲ್ಲಿ ಹೇಳ್ಬೋದು. ಇವರು 1880 ಅಂದ್ರೆ ನೋಡ್ರಿ, ಮೇ 18 1818 ಮೇ 5 ಜರ್ಮನಿಯ ಟ್ರಿಯರ್ ಎಂಬ ಪ್ರದೇಶದಲ್ಲಿ ಇವರು ಜನನ ಅಂದರೆ ಜನ್ಮ ತಾಳ್ತಾರೆ. ಇವರ ತಂದೆಯಾಗಿರ್ತಕ್ಕಂಥವರು ವಕೀಲ ವೃತ್ತಿಯಲ್ಲಿ ಒಂದು ವಕೀಲ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಈ ಕಾರ್ಮಾರ್ಕ್ಸ್ ರವರು 19ನೇ ಶತಮಾನದ ಒಬ್ಬ ಮಹಾನ್ ಚಿಂತಕ ಅಂತ ಕೂಡ ನಾವು ಹೇಳ್ಬೋದು. ಇವರು ಒಂದು ತತ್ವಶಾಸ್ತ್ರ ಎಂಬ ಒಂದು ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಾರೆ. ಯಾವ ವಿಶ್ವವಿದ್ಯಾಲಯ ಅಂದರೆ ಜೈನ ವಿಶ್ವವಿದ್ಯಾನಿಲಯದ ಇಲ್ಲಿ ಜೈನ ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಾರೆ. ಈ ಒಂದು ಕಾರ್ಮಾರ್ಕ್ಸ್ ರವರ ಒಂದು ತತ್ವಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಷಯದಲ್ಲಿ ಏನು ಮಾಡ್ತಾರೆ, ಡಾಕ್ಟರೇಟ್ ಪದವಿಯನ್ನು ಒಂದು ಜೈನ ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇವರು ಈ ರೀತಿಯಾಗಿರ್ತಕ್ಕಂತಹ ಒಂದು ಜೀವನ ಅಂತಕ್ಕಂಥದ್ದು, ಇವರು ಕೂಡ ಒಂದು ಸಮಾಜಶಾಸ್ತ್ರಕ್ಕೆ ಒಂದು ಹಲವಾರು ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇವರು ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿದರೂ ಕೂಡ ಸಮಾಜದಲ್ಲಿ ಇರುವಂತಹ ಒಂದು ದಬ್ಬಾಳಿಕೆ ಅಂತಕ್ಕಂಥದ್ದು ಕೊನೆಯಾಗಬೇಕು, ಸಮಾಜದಲ್ಲಿ ಇರ್ತಕ್ಕಂತಹ ಶೋಷಿತ ವರ್ಗವನ್ನು ನಾವು ಶೋಷಣೆ ಮಾಡುವವರನ್ನು ನಾವು ಹೊಡೆದೇಳಿಸ್ಬೇಕು ಅಂಥೇಳಿ ಇವರು ಸಮಾಜದ ಬಗ್ಗೆ ಅತಿಯಾದ ಕಳಕಳೆಯನ್ನು ಹೊಂದಿದ್ರು ಅಂತ ನಾವಿಲ್ಲಿ ಹೇಳ್ಬೋದು. ಡಿ ಕಾರ್ಮಾರ್ಕ್ಸ್ ಅಂತಕ್ಕಂಥವ್ರು, ಇವರು ಮಾನವ ಸಮಾಜವನ್ನು ವಿವಿಧ ಹಂತದಲ್ಲಿ ಪ್ರಗತಿಯ ಅಂತಕ್ಕಂಥದ್ದು ಆಗುತ್ತೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಬಂಡವಾಳ ಕೂಡ ಅಂತಕ್ಕಂಥ ಬಂಡವಾಳವಾದವು ಕೂಡ ಒಂದು ಇತ್ತೀಚಿನ ದಿನಗಳಿರ್ತಕ್ಕಂತಹ ಒಂದು ಹಂತವಾಗಿದೆ ಅಂತಂದು ಇವರು ಹೇಳ್ತಾರೆ. ನೆಕ್ಸ್ಟ್ ಇವರು ಈ ಕಾರ್ಮಾರ್ಕ್ಸ್ ಅಂತಕ್ಕಂಥವ್ರು ಹಲವಾರು ಸಮಾಜಶಾಸ್ತ್ರಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ನಾವಿಲ್ಲಿ ಹೇಳಿದ್ರೆ, ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅಂತಕ್ಕಂಥದ್ದು ಹೇಳ್ಬೋದು. ಈ ಕೃತಿಯಲ್ಲಿರ್ತಕ್ಕಂತಹ ಒಂದು ವಿಷಯವನ್ನು ನೋಡಿ ಇವರನ್ನು ಸಾಮಾಜಿಕ ಚಿಂತಕರು ಅಥವಾ ಆಧುನಿಕ ಸಮಾಜದ ಸಮಾಜಶಾಸ್ತ್ರಜ್ಞರು ಅಂತ ಕೂಡ ಇವರನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ಹೇಳ್ಬೋದು. ಈ ಒಂದು ಸಮಾಜ ವಿಜ್ಞಾನಿಯಾಗಿರ್ತಕ್ಕಂಥವನು ಸಮಾಜವನ್ನು ಹೇಗಿರುತ್ತೋ ಹಾಗೆ ಅಧ್ಯಯನ ಮಾಡುವುದಲ್ಲ, ಸಮಾಜದಲ್ಲಿರ್ತಕ್ಕಂತಹ ವಿವಿಧ ಹಂತಗಳನ್ನು ಅಧ್ಯಯನ ಮಾಡಬೇಕು ಕೂಡ, ಮತ್ತು ಅದು ಸಮಾಜವನ್ನು ಅಗತ್ಯಕ್ಕೆ ತಕ್ಕಂತೆ ಅಂದರೆ ಕಾಲಕಾಲಕ್ಕೆ ತಕ್ಕಂತೆಯೇ ಬೆಳವಣಿಗೆಯಲ್ಲಿರ್ತಕ್ಕಂತಹ ಒಂದು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ ಈ ಕಾರ್ಮಾರ್ಕ್ಸ್ರವರು ಹೇಳಿದ್ರು ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇವರು ಬಂಡವಾಳಶಾಹಿ ಇರ್ತಕ್ಕಂತಹ ಅವರಲ್ಲಿರುವಂತಹ ಬಂಡವಾಳಶಾಹಿ ಅಂತಕ್ಕಂಥ ಇರ್ತಾರಲ್ಲ, ಅವ್ರ ಬಲಿಪಶುವಾಗಿರ್ತಕ್ಕಂತಹ ಈ ಶ್ರಮಿಕರನ್ನು ಅವ್ರನ್ನ ಶ್ರಮಿಕರಿಂದ ಇದನ್ನು ಮಾಡಬೇಕು, ಅವ್ರಿಗೆ ಒಂದು ಸಮಾನವಾಗಿರ್ತಕ್ಕಂತಹ ನ್ಯಾಯವನ್ನು ಕೊಡಬೇಕು ಅಂದರೆ ಇಲ್ಲಿ ಶ್ರೀಮಂತರು ಬಡವರು ಮತ್ತು ಮೇಲ್ವರ್ಗ ಕೆಳವರ್ಗ ಎಂಬುದನ್ನು ಹೊಡೆದೆಡಿಸಿ ಎಲ್ಲರೂ ಸಮಾನರು ಎಂಬ ಒಂದು ಭಾವನೆಯನ್ನು ತರಬೇಕು ಅಂತ ಹೇಳಿ ಈ ಕಾರ್ಮಾರ್ಕ್ಸ್ರವರು ತಮ್ಮ ಶ್ರಮವನ್ನು ಪಟ್ಟರು ಅಂತ ಹೇಳಿ ಇವ್ರು ಹೇಳ್ಬೋದು. ನೆಕ್ಸ್ಟ್ ಇವರು ಬಂಡವಾಳಶಾಹಿ ಮತ್ತು ಬಲಿಪಶುಗಳಾದ ಶ್ರಮಿಕರ ವರ್ಗದಿಂದ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಂದರೆ ಒಂದು ಶ್ರೀಮಂತರು ಬಡವರು ಎಂಬ ಒಂದು ಭಾವನೆಯನ್ನು ಹೊಡೆದೋಡಿಸ್ಬೇಕು ಅಂತ ಹೇಳಿ ಇವರು ಹೇಳಿದರು. ಕಾರ್ಮಾರ್ಕ್ಸ್ರವರು ಒಂದು ಮೇಲ್ವರ್ಗದವರು ಮತ್ತು ಕೆಳವರ್ಗದವರ ಅನಿವಾರ್ಯತೆಯಿಂದ ಈ ಸಂಘರ್ಷಣೆ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂದರೆ ಈ ಮತ್ತು ಮೇಲ್ವರ್ಗದ ಶ್ರೀಮಂತರು ಕೆಳವರ್ಗದವರನ್ನ ತಮ್ಮ ದುಡಿಸ್ಕೊಳ್ಳೋದ್ರಿಂದ ಇದರಲ್ಲಿ ಏನಾಗುತ್ತೆ, ಸಂಘರ್ಷಗಳು ಉಂಟಾಗುತ್ತೆ ಅಂತ ಇವರು ಕೂಡ ಹೇಳಿದರು. ಈ ಒಂದು ವ್ಯಾಖ್ಯಾನ ಹೇಳಿದ್ದಾರೆ ಇವರು, ಇಲ್ಲಿ ನೋಡಿ, ವರ್ಗ ಸಂಘರ್ಷಣೆಯೇ ಇತಿಹಾಸದ ಕೀಲಿ ಕೈ ಅಂದರೆ ವರ್ಗ ಸಂಘರ್ಷಣೆ ಅಂತಕ್ಕಂಥದ್ದು ಈ ವರ್ಗಗಳ ಮೇಲೆ ಇರ್ತಕ್ಕಂತಹ ಅಂದರೆ ಮೇಲ್ಜಾತಿ ಕೀಳ್ಜಾತಿ ಅಂತಕ್ಕಂಥದ್ದು ಬಂಡವಾಳಶಾಹಿ ಮತ್ತು ಶ್ರಮಿಕರು ಅಂತಕ್ಕಂಥದ್ದು ಮತ್ತು ಶ್ರೀಮಂತರು ಮತ್ತು ಬಡವರು ಅಂತಕ್ಕಂಥ ಇವರಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಇವರಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸಗಳನ್ನು ಕಂಡುಕೊಂಡು ಇವರನ್ನು ಬೇರೆ ಮಾಡಿ ಅಂದರೆ ಎಲ್ಲೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ತಂದುಕೊಡ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಸಂಘರ್ಷಗಳು ಉಂಟಾಗುತ್ತವೆ, ಇದು ಕೂಡ ಇತಿಹಾಸಕ್ಕೆ ಒಂದು ದಾರಿ ಉಂಟಾಗುತ್ತದೆ ಅಂತ ಇವರು ವರ್ಗ ಸಂಘರ್ಷಣೆಯೇ ಇತಿಹಾಸದ ಕೀಲಿಕ ಎಂಬ ಒಂದು ಮಾತನ್ನು ಹೇಳಿದರು ಅಂತ ಹೇಳಿ ಹೇಳಿದರು. ಇವರು ತನ್ನ ಆರ್ಥಿಕ ಬರಹದಲ್ಲಿ ಆರ್ಥಿಕ ರಚನೆ ಹಾಗೂ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದೆ. ಮಾನವನ ಇತಿಹಾಸದುದ್ದಕ್ಕೂ ಇವು ಸಾಮಾಜಿಕ ವ್ಯವಸ್ಥೆಯನ್ನು ತಳಹದಿಯನ್ನು ರೂಪಿಸ್ತವೆ ಅಂದರೆ
ಈ ಆರ್ಥಿಕತೆ ಅಂತಕ್ಕಂಥದ್ದು ಈ ಮಾನವ ಸಮಾಜದ ಒಂದು ಜೀವನದ ಆರ್ಥಿಕ ಒಂದು ಜೀವನವನ್ನು ರೂಪಿಸ್ತವೆ ಅಂತ ಹೇಳಿ ಇವರು ಹೇಳಿದರು. ಇವರು ಕಾರ್ಮಾಸ್ರವರು ಜನರ ವಿಚಾರಗಳು ನಂಬಿಕೆಗಳು ಆರ್ಥಿಕ ವ್ಯವಸ್ಥೆಯಿಂದ ರೂಪುಗೊಂಡಿದೆ ಎಂಬುದು ಇವರ ವಾದ ಅಂತಕ್ಕಂಥದ್ದು. ಈಗ ಜನರ ನೋಡ್ರಿ ಅವ್ರು ಹೆಂಗಂದ್ರೆ ಆರ್ಥಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು. ಅಂದರೆ ಈ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಚೆನ್ನಾಗಿ ದುಡಿಬೇಕು ಅಂದರೆ ದುಡಿಯೋರು ಮತ್ತು ಆಳುವವರು ಅಂತ ಇರ್ತಾರಲ್ಲ ಅವರಲ್ಲಿ ಸಂಘರ್ಷಗಳು ಉಂಟಾಗುತ್ತವೆ, ಅದು ಉಂಟಾಗಬಾರ್ದು ಅಂದರೆ ನಾವು ಹೆಚ್ಚು ಆರ್ಥಿಕತೆಗೆ ಒಂದು ಮಹತ್ವವನ್ನು ನೀಡಬೇಕು ಅಂತ ಹೇಳಿ ಇವ್ರು ಹೇಳಿದರು. ಇಲ್ಲಿ ಜನರ ವಿಚಾರಗಳು ನಂಬಿಕೆಗಳು ಆರ್ಥಿಕ ವ್ಯವಸ್ಥೆಯಿಂದಲೇ ರೂಪುಗೊಂಡಿದೆ ಎಂಬುದು ಇವರ ವಾದವಾಗಿತ್ತು. ಲೌಕಿಕ ಜೀವನದಿಂದ ಜನರ ಮನೋಭಾವನೆ ಮತ್ತು ಜೀವನದ ರೀತಿ ನೀತಿಗಳು ರೂಪುಗೊಳ್ಳುತ್ತದೆ ವಿನಃ ಭಾವನೆಗಳಿಂದ ಅಲ್ಲ ಅಂತಂದರೆ ಲೌಕಿಕವಾಗಿರ್ತಕ್ಕಂತಹ ಜೀವನ ಈಗ ಅಂದರೆ ನೀವು ಈಗ ಜಸ್ಟ್ ಜೀವನ ಮಾಡ್ತಾ ಇದ್ದೀವಲ್ಲ ಇದರಿಂದ ನಮ್ಮದು ಜೀವನ ಅಂತಕ್ಕಂಥ ರೂಪುಗೊಳ್ಳುತ್ತೆ ಹೊರತು ಮನೋಭಾವಗಳೇ ಅಂದರೆ ಧರ್ಮ ಆಚಾರ ವಿಚಾರ ಅಂತ ಕೂತ್ಕೊಂಡ್ರೆ ನಮ್ಮ ಜೀವನ ಅಂತಕ್ಕಂಥದ್ದು ನಡೆಯೋದಿಲ್ಲ ಎಂಬ ಮಾತನ್ನು ಇವರು ಕಾರ್ಮಾಸ್ರವರು ಹೇಳಿದರು ಅಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯಾಖ್ಯಾನ ನೀಡಿರ್ತಕ್ಕಂತಹ ಕಾರ್ಮಾಸ್ರವರ ಕೃತಿಗಳು ಯಾವ ರೀತಿಯಾಗಿದ್ದೇವೆ ಅಂದರೆ ಇಲ್ಲಿ ನೋಡಿ ಒಂದನೇದು ಕೃತಿಗಳು ದಿ ಜರ್ಮನ್ ಐಡಿಯಾಲಜಿ, ದಿ ಪಾವರ್ಟಿ ಆಫ್ ಫಿಲಾಸಫಿ, ದಿ ಹೋಲೀಸ್ ಫ್ಯಾಮಿಲಿ, ದಿ ಮ್ಯಾನಿಫೆಸ್ಟರ್ಡ್ ಮ್ಯಾನಿಫೆಸ್ಟ್ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ ಅಂತಕ್ಕಂಥದ್ದು, ದಾಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಪ್ರಮುಖವಾಗಿ ಐದು ಕೃತಿಗಳನ್ನು ರಚನೆ ಮಾಡಿದರು ಅಂತ ನಾವಿಲ್ಲಿ ಹೇಳ್ಬೋದು. ಒಟ್ಟಾರೆ ಕಾರ್ಮಾಸ್ರವರು ಸಾಮಾಜಿಕ ಕಳೆಕಳೆ ಅಂತಕ್ಕಂಥದ್ದು ಹೆಚ್ಚಾಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಕಾರ್ಮಾಸ್ರವರು ಒಂದು ಆರ್ಥಿಕತೆಗೆ ಪ್ರಾಮುಖ್ಯತೆಯನ್ನು ನೀಡಿದರು. ಇದರಿಂದ ಅಂದರೆ ಈ ಆರ್ಥಿಕತೆಯಿಂದನೇ ಕೂಡ ಒಬ್ಬ ಮನುಷ್ಯನ ಜೀವನ ಅನ್ನೋದು ನಡೆಯುತ್ತೆ ಅಂತ ಹೇಳಿ ಇಲ್ಲಿ ಇವರು ಹೇಳಿದ್ರು. ಅಂದರೆ ಸಮಾಜದಲ್ಲಿರ್ತಕ್ಕಂತಹ ಒಂದು ವ್ಯಕ್ತಿ ಮೇಲೆ ಕೀಳು ಎಂಬ ಭಾವನೆಯನ್ನು ಬಿಟ್ಟು ಎಲ್ಲರಲ್ಲಿ ಒಂದು ಸಮಾನತೆ ಹಕ್ಕು ಅಂತಕ್ಕಂಥದ್ದು ಅವನಿಗೆ ಬರಬೇಕು ಅಂತಂದು ಮೇಲ್ವರ್ಗ ಕೆಳವರ್ಗ ಶ್ರೀಮಂತ ಬಡವ ಈ ರೀತಿಯಾಗಿರ್ತಕ್ಕಂತಹ ಭೇದವ ಇರಬಾರ್ದು ಅಂತ ಹೇಳಿ ಇವರು ವಾದವನ್ನು ಮಂಡಿಸಿದ್ರು ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಕೊಡುಗೆಗಳನ್ನು ನೀಡಿದ್ರು ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಇವರ ಕೃತಿಗಳಂತಕ್ಕಂಥವು ಎಕ್ಸಾಮ್ಸ್ಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಈ ಒಂದು ಕೃತಿಗಳಂದರೆ ಇದು ನೋಡ್ರಿ ದಿ ಜರ್ಮನ್ ಐಡಿಯಾಲಜಿ, ದಿ ಪಾವರ್ಟಿ ಆಫ್ ಫಿಲಾಸಫಿ, ದಿ ಹೋಲಿ ಫ್ಯಾಮಿಲಿ, ದಿ ಮ್ಯಾನಿಫೆಸ್ಟರ್ಡ್ ಆಫ್ ದ ಕಮ್ಯುನಿಸ್ಟ್ ಪಾರ್ಟಿ, ದಾಸ್ ಕ್ಯಾಪಿಟಲ್ ಅಂತಕ್ಕಂಥ ಇವನ್ನ ವಿದ್ಯಾರ್ಥಿಗಳ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಕೃತಿಗಳನ್ನು ಕಾರ್ಮಾಸ್ರವರ ಕೃತಿಗಳನ್ನು ಬರೆಯಿರಿ ಅಂತ ನೀವು ಒಂದು ಮಾರ್ಕ್ಸ್ಗಾದರೂ ಕೇಳ್ಬೋದು, ಇಲ್ಲ ಎರಡು ಅಂಕದ ಪ್ರಶ್ನೆಗಳಿಗಾದರೂ ಕೇಳ್ಬೋದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥವ್ರು ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ್ರು. ಇವರು ಒಬ್ಬರು ಸಮಾಜಶಾಸ್ತ್ರದ ಚಿಂತಕರು ಅಂತ ನಾವಿಲ್ಲಿ ಹೇಳ್ಬೋದು. ಸಮಾಜಶಾಸ್ತ್ರಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಅಂದು ಹೇಳಿದರು. ಈ ಸಮಾಜದಲ್ಲಿ ಬರುವಂತಹ ಈ ಒಂದು ಮಾನವ ಅಂತಕ್ಕಂಥವನು ಅವನ ವರ್ತನೆಗಳೇ ಅಂದರೆ ಸಮಾಜಶಾಸ್ತ್ರದ ನೀಡಿರ್ತಕ್ಕಂತಹ ಕೊಡುಗೆ ಅಂದರೆ ಒಂದು ಮಾನವನ ಸಮಾಜದಲ್ಲಿರ್ತಕ್ಕಂತಹ ಈ ಒಂದು ವರ್ತನೆಗಳು ಅಂತಕ್ಕಂಥದ್ದು ಸಮಾಜವನ್ನು ರೂಪಿಸ್ತವೆ ಅಂತ ಹೇಳಿ ಇವರು ಹೇಳಿದರು ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಅವನ ವರ್ತನೆಗಳು ಯಾವ ರೀತಿಯಾಗಿರ್ತವೆ ಅದರ ಮೇಲೆ ಒಂದು ಸಮಾಜ ಅಂತಕ್ಕಂಥದ್ದು ನಿಂತಿದೆ ಅಂತ ಇವರು ಕೂಡ ಇವರು ಅಂದರೆ ಮ್ಯಾಕ್ಸ್ ವೆಬರ್ ಅವರು ಹೇಳಿದರು ಅಂತ ನಾವಿಲ್ಲಿ ಹೇಳ್ಬೋದು. ಇವರು ಒಂದು ನೌಕರಶಾಹಿ ಇಲ್ಲಿದೆ ನೋಡಿ, ಇವರು ಕೂಡ ಇವರು ಜರ್ಮನ್ ದೇಶದವರು. ಇವರು ನೌಕರಶಾಹಿ ಎಂಬ ಒಂದು ಶಾಸ್ತ್ರ ಒಂದು ವಿಷಯಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಈ ನೌಕರಶಾಹಿ ಅಂತಕ್ಕಂಥದ್ದು ಒಂದು ಬಂಡವಾಳಶಾಹಿ ಬೆಳವಣಿಗೆ ಬಂಡವಾಳಶಾಹಿ ಆಗಿರ್ಬೋದು ಒಂದು ನೌಕರಶಾಹಿ ವಿಶ್ಲೇಷಣೆ ಮೂಲಕ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಕಂಡುಕೊಂಡ್ರು ಅಂತ ನಾವು ಇವರು ಹೇಳ್ಬೋದು. ಬಂಡವಾಳಶಾಹಿ ಬೆಳವಣಿಗೆ ಧರ್ಮ ತಾರ್ಕಿಕತೆ ನೆಲೆಯ ಬೆಳವಣಿಗೆಯಾಗಿದೆ. ಸಾಮಾಜಿಕ ಕ್ರಿಯೆಗಳು ಅಂದರೆ ಈ ಸಾಮಾಜಿಕ ಕ್ರಿಯೆ ಅಂತಕ್ಕಂಥದ್ದು ನಾಲ್ಕು ರೀತಿಯಲ್ಲಿ ನೋಡಿದರು, ಸಾಂಪ್ರದಾಯಿಕತೆ, ಭಾವನಾತ್ಮಕ, ಕಾರ್ಯಾತ್ಮಕ ಮತ್ತು ಮೌಲ್ಯಯುಕ್ತವಾಗಿರ್ತಕ್ಕಂತಹ ಒಂದು ನಾಲ್ಕು ಕ್ರಿಯೆಗಳನ್ನು ಸಾಮಾಜಿಕ ಕ್ರಿಯೆಗಳಿಂದ ಒಂದು ಸಮಾಜವನ್ನು ರೂಪಿಸಬಹುದು ಅಂತ ಹೇಳಿ ಇವರು ಒಂದು ಮಾತನ್ನು ಇವರು ಹೇಳಿದರು. ಇವರು ಕೂಡ ಒಬ್ಬ ಒಬ್ಬ ಸಮಾಜಶಾಸ್ತ್ರಜ್ಞ ಒಂದು ಪ್ರಖ್ಯಾತವಾಗಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞ ಕೂಡ ಅಂತ ನಾವಿಲ್ಲಿ ಹೇಳ್ಬೋದು. ಇವರ ಕೊಡುಗೆಗಳು ಕೂಡ ಅಪಾರವಾಗಿವೆ ಅಂತ ನಮ್ಮ ಸಮಾಜಶಾಸ್ತ್ರಕ್ಕೆ ಅಂತ ನಾವಿಲ್ಲಿ ಹೇಳ್ಬೋದು. ಇವರು ಒಂದು ಮಾನವನ ವರ್ತನೆ ಹೇಗಿರ್ತದೆಯೋ ಅದ್ರ ಮೇಲೆ ಒಂದು ಸಮಾಜ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸಮಾಜ ಅಂತಕ್ಕಂಥ ಸೃಷ್ಟಿಸಬೇಕಾದ್ರೆ ಹಲವಾರು ಒಂದು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಒಂದು ಮಾನವ ಸಮಾಜ ಅಂತಕ್ಕಂಥದ್ದು ಸಮಾಜಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಬ್ಬ ಘಟಕ ವ್ಯಕ್ತಿ ಅಂತಕ್ಕಂಥವನು ಈ ಸಮಾಜ ಅಂತಕ್ಕಂಥದ್ದು ನಿರ್ಮಾಣವಾಗುವುದು ಮಾನವನಿಂದಲೇ. ಅದೇ ರೀತಿಯಾಗಿರ್ತಕ್ಕಂಥದ್ದು ಮಾನವ ಸಮಾಜದಲ್ಲಿ ಹೇಗೆ ವರ್ತಿಸ್ತಾನೆ ಎಂಬುದರ ಮೇಲೆ ಈ ಸಮಾಜ ನಿಂತಿದೆ ಅಂತ ಇವರು ಕೂಡ ಒಂದು ವ್ಯಾಖ್ಯಾನ ಹೇಳಿದ್ದಾರೆ. ಇವರ ಪ್ರಮುಖ ಕೃತಿಗಳು ಅಂತಂದರೆ ಒಂದು ದಿ ಎಕನಾಮಿಕ್ ಆ್ಯಂಡ್ ಸೊಸೈಟಿ, ದಿ ಪ್ರೊಟೆಸ್ಟೆಂಟ್ ಎಥಿಕ್ಸ್ ಆ್ಯಂಡ್ ಸ್ಪಿರಿಟ್ ಆಫ್ ಡೆಮೋಕ್ರಸಿ, ಸಿಟಿ ಬ್ಯೂರೋಕ್ರಸಿ, ದಿ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಲ್
ಅಂಡ್ ಎಕನಾಮಿಕ್ಸ್ ಆರ್ಗನೈಸೇಷನ್ ಅಂತಕ್ಕಂಥ ಕೃತಿಗಳನ್ನು ಹೇಳಿದರು. ನೋಡಿ ಕೃತಿಗಳು, ದಿ ಎಕನಾಮಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಸೊಸೈಟಿ, ದಿ ಪ್ರೊಟೆಸ್ಟೆಂಟ್ ಎಥಿಕ್ಸ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಡೆಮೊಕ್ರಸಿ, ಸಿಟಿ ಬ್ಯೂರೋ ಬ್ಯೂರೋಕ್ರಸಿ, ದಿ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್ ಆರ್ಗನೈಸೇಷನ್ ಅಂತಕ್ಕಂಥವ್ರು. ಇದು ಇವರ ಪ್ರಮುಖ ಕೃತಿಗಳು ಅಂತ ಹೇಳಿ ಇವು ಅಂತ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರು ಹಲವಾರು ನಮ್ಮ ಸಮಾಜಶಾಸ್ತ್ರಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಹಲವಾರು ಸಮಾಜಶಾಸ್ತ್ರಜ್ಞರು ಅಂತಕ್ಕಂಥ WS WG ಸಮನ್ರವರು, HM ಜಾನ್ಸನ್ ಅಂತಕ್ಕಂಥವ್ರು, ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ್ರು, ಮತ್ತು CH ಕೋಲೆ, ಗಿನ್ಸ್ಬರ್ಗ್ ಅಂತಕ್ಕಂಥವ್ರು, WF ಅಕ್ಬರ್ನ್ ಅಂತಕ್ಕಂಥವ್ರು, ES ರಾ ಅಂತಕ್ಕಂಥವ್ರು, ಇನ್ನೂ ಹಲವಾರು ಸಮಾಜಶಾಸ್ತ್ರಜ್ಞರು ನಮ್ಮ ಸಮಾಜಶಾಸ್ತ್ರಕ್ಕೆ ಹಲವಾರು ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ, ಯಶಸ್ವಿಯಾಗಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ನಾವು ನೆಕ್ಸ್ಟ್ ಮುಂದಿನ ಕ್ಲಾಸಿನಲ್ಲಿ ನಮ್ಮ ಭಾರತೀಯ ಸಮಾಜಶಾಸ್ತ್ರದ ಒಂದು ಅಂದರೆ ಭಾರತೀಯ ಸಮಾಜಶಾಸ್ತ್ರಜ್ಞರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು.